ಸಿ ಎಂ ಸಿದ್ದರಾಮಯ್ಯ ಶಾಸಕ ಸ್ಥಾನ ಅಸಿಂಧು ಆಗುತ್ತಾ ಚುನಾವಣೆ ವೇಳೆ ಮತದಾರರಿಗೆ ಆಮಿಷ ಒಡ್ಡಿತ್ತ ಕಾಂಗ್ರೆಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಇತ್ತೀಚೆಗಷ್ಟೇ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದಂಥ ಸಂತೋಷ್ ಹೆಗಡೆ ಅವರು ಮಾತಾಡ್ತಾ ಕಾಂಗ್ರೆಸ್ ಸರ್ಕಾರ ಲಂಚ ಕೊಟ್ಟು ಓಟ್ ಹಾಕಿಸ್ಕೊಳ್ತು ಅನ್ನೋ ರೀತಿಯಲ್ಲಿ ಗುಡುಗಿದ್ರು ಈ ಗ್ಯಾರಂಟಿ ಯೋಜನೆಗಳು ಮತದಾರರಿಗೆ ಕೊಟ್ಟ ಲಂಚ ಅಂತ ಇದೀಗ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಹೈಕೋರ್ಟ್ನಲ್ಲಿ ಅರ್ಜಿ ಒಂದು ಸಲ್ಲಿಕೆ ಆಗಿದೆ ಅವರ ಶಾಸಕ ಸ್ಥಾನವನ್ನು ಅಸಿಂಧು ಮಾಡಬೇಕು ಅಂತ ಯಾಕಂದರೆ ಚುನಾವಣೆ ವೇಳೆಯಲ್ಲಿ ಪ್ರಣಾಳಿಕೆಯನ್ನು ಏನು ಬೇಕಾದ್ರೂ ಬಿಡುಗಡೆ ಮಾಡ್ಕೊಳ್ಳಿ ಅದು ಖಂಡಿತವಲ್ಲ ಅದು ನಿಮ್ಮ ನಿಮ್ಮ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗೆ ಮೊದಲು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡೋದು ಗ್ಯಾರಂಟಿಗಳನ್ನ ಘೋಷಿಸೋದು ಮತ್ತೊಂದು ಮಗದೊಂದು ಆದರೆ ಚುನಾವಣೆಗೂ ಮೊದಲು ಸಿ ಎಮ್ ಸಿದ್ದರಾಮಯ್ಯ ಈಗ ಆಗ ಸಿ ಎಮ್ ಅಲ್ಲ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಹಸ್ತಾಕ್ಷರ ಇರುವಂತಹ ಗ್ಯಾರಂಟಿ ಕಾರ್ಡ್ಗಳನ್ನು ಮನೆ ಮನೆಗೆ ತಲುಪಿಸಿ ರೈತರಿಗೆ ಆಮಿಷವನ್ನು ಹೊಡ್ಡತ್ರಿ ಇದು ಪ್ರಜಾಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ ಒನ್ ಟ್ವೆಂಟಿ ತ್ರೀ ಬಾರ್ ಒನ್ ಪ್ರಕಾರ ಆಮಿಷ ಒಡ್ಡುವಂತಿಲ್ಲ ಇದು ಚುನಾವಣಾ ಅಕ್ರಮ ಅದರಲ್ಲಿ ಅವರ ಹಸ್ತಾಕ್ಷರವಿದೆ ಗ್ಯಾರಂಟಿಯನ್ನು ಘೋಷಿಸೋದಕ್ಕೂ ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚೋದಕ್ಕೂ ವ್ಯತ್ಯಾಸ ಇದೆ ಹೀಗಾಗಿ ಅವರ ಶಾಸಕ ಸ್ಥಾನವನ್ನು ಹಸಿಂದು ಮಾಡಬೇಕು ಅಂಥೇಳಿ ಕೆ ಎಮ್ ಶಂಕರ್ ಅನ್ನೋರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಹೈಕೋರ್ಟ್ ಯಾವ ರೀತಿ ಚಾಟಿಯನ್ನು ಬೀಸುತ್ತಾ ಅಥವಾ ಅರ್ಜಿಯನ್ನು ವಜಾ ಮಾಡುತ್ತಾ ಅಲ್ವಾ ಸಿ ಎಂ ಸಿದ್ದರಾಮಯ್ಯ ಅಥವಾ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳುತ್ತಾ ಇದೀಗ ಗರಿಗೆದರುವಂಥ ಕುತೂಹಲ ಈ ವಿಚಾರಣೆಯನ್ನು ಜುಲೈ ಇಪ್ಪತ್ತ ಎಂಟಕ್ಕೆ ಎಸ್ ಜುಲೈ ಇಪ್ಪತ್ತ ಎಂಟಕ್ಕೆ ಈ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಿಸಿದ್ದು ಅಥವಾ ಗ್ಯಾರಂಟಿಗಳನ್ನ ಘೋಷಿಸಲಿ ಬಿ ಜೆ ಪಿ ಸಹ ಘೋಷಿಸಿತ್ತು ಗ್ಯಾರಂಟಿ ಕಾರ್ಡ್ಗಳನ್ನು ಮನೆ ಮನೆಗೆ ಹಂಚಿದ್ದು ನಾವು ಇಂತಿಂತ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಕಾರ್ಡ್ಗಳನ್ನ ಮನೆಗೆ ಹಂಚಿಸಿದ್ದು ಚುನಾವಣೆಯ ಆಕ್ರಮಣ ಕೋರ್ಟ್ ಯಾವ ರೀತಿ ವಿಚಾರಣೆಯನ್ನು ನಡೆಸ್ಬೋದು ಅಥವಾ ಇದೊಂದು ಈ ಕೇಸು ಏನಾಗ್ಬೋದು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು